ನಂದಿನಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ ಬಾರೋ, ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಲೈ, ನೀನ್ ಮಾಡಿಸ್ತಾ ಇರೋ ಡ್ರಾಮಾ ಏನಾದ್ರೂ ನಮ್ಮ ಅಣ್ಣನ್ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಬೆಂಗಳೂರು ಗಾರ್ಬೇಜ್ ತರ ಗಬ್ಬು ನಾರತ್ತಷ್ಟೇ. ಅಯ್ಯೋ ಏನು ಟೆನ್ಷನ್ ತಗೊಳ ಬಾಗುರು, ಈಗ ಬೆಂಗಳೂರು ಕಸ ಮುಕ್ತ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಈ ಫೋನ್ ಯಾರ್ದು ಅಂತ ಕೇಳಿದ್ರೆ ನಂದಿನಿ ಅಂತ ಹೇಳ್ಬಿಡು, ನೋಡೋ ಹೆಂಗ್ ಕನೆಕ್ಟ್ ಆಗಿದಾಳೆ. ಹಾಯ್ ಹಲೋ, ರಿಂಗ್ ಆಗ್ತಾ ಇದೆ. ಹಲೋ ಹಲೋ ಅಣ್ಣ, ನಾನು ಶುಕ್ಲಾ ಮಾತಾಡೋದು. ಹಾ ಹೇಳಿ ಶುಕ್ಲಾ. ಅದೇ ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ನಲ್ಲ. ನಂದಿನಿ ಬಗ್ಗೆ. ನಂದಿನಿ ಬಗ್ಗೆ ಅದೇನಂತ ನೆನಪಾಗ್ತಾ ಇಲ್ಲ, ಅದೇನು ಅಂತ ಹೇಳಪ್ಪ. ಅದೇ ನಂದಿನಿ ಅವ್ರ ತಂದೆ ಅವಳಿಗೆ ಬೇರೆ ಮದ್ವೆ ಮಾಡೋದ್ರಲ್ಲಿದ್ರು, ಅದಕ್ಕೆ ಅವಳ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟೆ. ವಾಟ್? ಐ ಆಮ್ ಸಾರಿ ಅಣ್ಣ, ಅದು ಪರಿಸ್ಥಿತಿ ಆಗಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ. ಅಲ್ವೋ ಶುಕ್ಲಾ, ನನಗೊಂದ್ ಮಾತು ಹೇಳಿದ್ರೆ ನಾನೇ ಮುಂದೆ ನಿಂತು ನಿನ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ನಲ್ಲೋ. ಅದು ನಂದಿನಿಗೆ ಫೋನ್ ಕೊಡು. ಹಾಣ, ಅವಳ ಮೊಬೈಲ್ ಇಂದಾನೆ ಕಾಲ್ ಮಾಡ್ತಿದ್ದೀನಿ, ಇಲ್ಲಿ ಬರ್ತಿದ್ದಲ್ಲಿ ಕರಿತೀನಿ. ನಂದಿನಿ ನಂದಿನಿ, ಅಣ್ಣ ಫೋನ್ ಮಾಡಿದ್ದಾರೆ, ಮಾತಾಡು. ಹಲೋ, ನಮಸ್ಕಾರ ಅಣ್ಣ. ಅಣ್ಣ ಅಲ್ಲಮ್ಮ, ಭಾವ. ಏನೋ ಸ್ವಲ್ಪ ಅವಸರ ಪಟ್ರಿ ಅಂತ ಕಾಣುತ್ತೆ. ಎನಿವೆ, ಐ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಭಾವ. ಶುಕ್ಲ ನೀವು ಫೋನ್ ಕೊಡಮ್ಮ. ಓಕೆ ಭಾವ. ಅಣ್ಣ ಒಂದ್ ನಿಮಿಷ, ಅದು ನಂದಿನಿ ತುಂಬಾ ದೊಡ್ಡ ಫ್ಯಾಮಿಲಿ ಹುಡುಗಿ ಅಲ್ವಾ, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಅದಕ್ಕೆ ಮೂರ್ತಿ ಅವ್ರ ಕೈಲಿ ಒಂದ್ ಸ್ವಲ್ಪ ಹಣ ಕೊಟ್ರೆ. ಅದಕ್ಕೆ ಯಾಕೋ ಸಂಕೋಚ ಪಟ್ಕೊಳ್ತಾ ಇದೀಯಾ? ಅವಳು ಕೇವಲ ದೊಡ್ಡ ಮನೆ ಮಗಳು ಮಾತ್ರ ಅಲ್ಲ, ಈಗ ಅವಳು ದೊಡ್ಡ ಮನೆ ಸೊಸೆನು ಕೂಡ. ನಂದಿನಿ ನಾ ಚೆನ್ನಾಗಿ ನೋಡ್ಕೋ. ಹಾ, ಮೂರ್ತಿಗೆ ಹೇಳ್ತೀನಿ ದುಡ್ಡು ತಂದು ಕೊಡ್ತಾರೆ. ನಾನೀಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಆಮೇಲೆ ಬರ್ತೀನಿ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಓಕೆನಾ? ಓಕೆ ಅಣ್ಣ. ಓಕೆ ಬಾಯ್. ಶುಕ್ಲಾ, ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಕಣೋ. ಸುಮ್ಮನೆ ಇರಲೇ, ಹೇ ಕೊಡಲಿ ಫೋನು. ನಿಮ್ಮಣ್ಣ ನಂದಿನಿ ಅಂತ ಈ ಮೊಬೈಲ್ಗೆ ಫೋನ್ ಏನು ಮಾಡ್ಬಿಟ್ಟನು. ಮೊದ್ಲೇ ನಿಮ್ಮ ಮಣ್ಣಿಗೆ ಕೆದಕೋ ಅಭ್ಯಾಸ ಜಾಸ್ತಿ. ನಮ್ ಪ್ಲಾನ್ ರೀಚ್ ಆಯ್ತು ಅಂತ ಕಾಣಿಸುತ್ತೆ. ಬಡ್ಡಿ ದುಡ್ಡು ವರ್ಕೌಟ್ ಆಗಂಗಿದೆ. ಐ ಸಿಮ್, ಬೈ ಬೈ.